ಒಂದಿಲ್ಲ ಒಂದ್ ದಿವಸ ಈ ರೀತಿಯ ಘಟನೆಗಳು ಈ ದೇಶದಲ್ಲಿ ಆಗ್ತಾವಂತದ್ದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು. ಇವತ್ತಿವ ದೇಶದಲ್ಲಿ ಏನ್ ನಡೀತಾ ಇದೆ ಅಧ್ಯಕ್ಷರೇ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ, ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ, ಯಾವ ದೇಶದ ಅನ್ನ ತಿಂತಾರೆ, ಯಾವ ದೇಶದ ಗಾಳಿ ಸೇವಿಸ್ತಾರೆ, ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯ್ಗಂಡ್ರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ, ಇಂಥವರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು. ಅದರ ಬಗ್ಗೆ ಬಜರಂಗದಳದ ಯಾವುದೋ ಒಂದು ಅವರ ಕ್ಷೇತ್ರದ ಶೃಂಗೇರಿ ನೋಡಿ, ನಾವು ಸಮರ್ಥನೆ ಯಾವುದು ಮಾಡ್ಕೋದಿಲ್ಲ. ಅವ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವನೇ ದೇಶ ವಿರುದ್ಧ ಇದ್ರೆ ಅವನ ತಾಯ್ಗಂಡ ಅವನನ್ನು ಶಿಕ್ಷೆ ಕೊಡಬೇಕು ಅನ್ನೋಂಥದ್ದೇ ನಮ್ಮ ಮೊದಲ ಆದ್ಯತೆ. ನಾವು ಯಾವುದೇ ಈ ರೀತಿ ಓ ರಾಯರೆಡ್ಡಿ ಸಾಹೇಬ್ರ ಸುಮ್ಕೊಂಡ್ರಿ, ಇಲ್ಲಿ ಸುಮ್ಕೊಂಡ್ರಿ, ಇವ್ರು ಬರೀ ಆರ್ಥಿಕ ತಂತ್ರ ಮಾಡ್ಯಾರ, ಇವ್ರೇನ ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನಲ್ಲ, ಇವ್ರೇನು ಸಂವಿಧಾನ ಶಿಲ್ಪಿ ಅಂತಾರೆ. ಅಧ್ಯಕ್ಷರೇ, ನನಗೆ ನನಗೆ ಮಾತಾಡಲಿಕ್ಕೆ ತಮ್ಮ ಅಧಿಕಾರ ಅವಕಾಶ ಕೊಟ್ಟಿದ್ದೀರಿ. ನಾನು ರಾಯರೆಡ್ಡಿ ಅವರೇ, ಯಾರು ದೇಶದ ಅನ್ನ ತಿಂದು, ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ, ಅವರೆಲ್ಲ ತಾಯ್ಗಂಡ್ರು, ಅವರೆಲ್ಲ ನಮ್ಮ ಕರಾಮಿ ಬಹಳ ಸ್ಪಷ್ಟವಾಗಿ. ಟೆನ್ಷನ್ ಈಗ ನಿಮ್ಗೆ ಏನ್ ಟೆನ್ಷನ್? ನಿನಗೆ ಟೆನ್ಷನ್? ಪಾಕಿಸ್ತಾನ ಪರವಾದ ನಾನು ನೋಡ್ತೇನೆ ಅಧ್ಯಕ್ಷ, ಹೇಳಿ ಪಾಕಿಸ್ತಾನ ಪರವಾಗಿ ಬೋಲಿ ಮಾಡೋದಕ್ಕೆ ಜಾಸ್ತಿ ಹೇಳಿ. ನೀವು ಮುಸಲ್ಮಾನ್ ಕೂತ್ಕೊಳ್ಳಿ, ಈಗ ಸುಮ್ಮನೆ ಮಾತಾಡಿ. ಅವರು ಪಾಕಿಸ್ತಾನ ಪರವಾಗಿ ಅವ್ರಿಗೆ ಹೇಳಿದ್ದಾರೆ, ನಿಮ್ಗೆ ಏನ್ ಕೂತ್ಕೊಳ್ಳಿ ಈಗ. ನಾವೇನು, ನಾವು ಅಧ್ಯಕ್ಷರೇ, ನಾವು ಕಾಂಗ್ರೆಸ್ ಗೆ ಬೈದಲ್ಲ, ನಾವು ಮುಖ್ಯಮಂತ್ರಿಗೆ ಬೈದಲ್ಲ, ಯಾರು ದೇಶದ ವಿರುದ್ಧ ಈ ರೀತಿ ಏನ್ರಿ? ಅವರು ಪಾಕಿಸ್ತಾನ ಅವ್ರಿಗೆ ಏನ್ ಬೇಕಾದ್ರು ಹೇಳಿ, ಅದನ್ನ ಮುತ್ತೈದೆ ಮಕ್ಕಳ ಕರಿಬೇಕಾ? ಏನ್ ಅವ್ರು ಮುತ್ತೈದೆ ಮಕ್ಕಳು? ಅವರು ಮೈ ಬ್ರದರ್ಸ್ ಅನ್ಬೇಕಾ? ಏನ್ರಿ ಅಧ್ಯಕ್ಷರೇ, ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಬಹಳ ಘಟನೆಗಳಾಗ್ತಾ ಇದೆ. ನಾ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೀನಿ, ಅಧಿಕಾರ ಬರ್ತದೆ ಹೋಗ್ತದೆ, ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರಿಗೆ ಇರುವುದಿಲ್ಲೋ ಅದು ಜನರ ಕೈಯಾಗಿದೆ. ಆದ್ರೆ ಒಂದು ಮಾತ್ರ, ಯಾವುದೇ ಪಕ್ಷ ಬರಲಿ, ದೇಶ ವಿರೋಧಿ ಚಟುವಟಿಕೆ ನಡೆದಾಗ ನಿರ್ದಾಕ್ಷಿಣ್ಯವಾಗಿ, ಇಲ್ಲಂದ್ರೆ ನೋಡ್ರಿ ನಿಮ್ನ ಬಿಟ್ಟು ಅವ್ರು ಓಟ ಹಾಕೋರ್ರೆ ಯಾರಿಗೆ ಹಾಕ್ತಾರೆ? ಬಿಜೆಪಿಗೆ ಹಾಕ್ತಾರೆ? ಸ್ವಲ್ಪ ಸ್ವಲ್ಪ ಕುಮಾರಣ್ಣನಿಗೆ ಹಾಕ್ತಿದ್ರು, ಅವ್ರೇ ಕಡೆ ನಮ್ಮ ಕಡೆ ಬಂದ್ ನೋಡಿ ಅವ್ರಿಗೂ ಗೊತ್ತಾಗುತ್ತೆ. ನಿಮ್ಗೆ ಅಧ್ಯಕ್ಷರೇ ಅದೇ ರೀತಿ ಬರಲಿ. ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರಲ್ಲಿ ಇವ್ರು ಇಲೆಕ್ಷನ್ ಗೆದ್ದ ಮೇಲೆ. ಆಸಿಫ್ ಸೇಟ್, ಐ ವಿಲ್ ಗಿವ್ ದ ಚಾನ್ಸ್. ಆಯ್ತು ಆಸಿಫ್ ಸೇಟ್, ಕೂತ್ಕೊಳ್ಳಿ. ಈಗ ಅವ್ರು ಮಾತಾಡ್ತಿದ್ದಾರೆ, ಮಾತಾಡಿ. ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ನಾನು ಅನೇಕ ಸಂದರ್ಭಗಳಲ್ಲಿ ನಾನು ಸ್ವಾಮಿ ಅವರೇ ನೀವು ಮತ್ತೆ ಮಾತಾಡಿ. ಯಾರು ಹೇಳಿದ್ರಿಗೆ ಈ ನರೇಂದ್ರ ಸ್ವಾಮಿ ಅವರು ಟೆಂಡರ್ ಕೊಟ್ಟಿದ್ದಾರೆ? ನಾನು ಸ್ವಾಮಿ ಅವರೇ ಏನ್ರಿ ನರೇಂದ್ರ ಸ್ವಾಮಿ ಇದು? ನಾನು ಸ್ವಾಮಿ ಅವರೇ ಅಧ್ಯಕ್ಷರೇ, ಈ ನರೇಂದ್ರ ಸ್ವಾಮಿ ಅವರು ಇನ್ನ ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಇದು ಮಾಡಿದಾಗ ಅವರು ಅದ್ರ ಕೈ ಏನ್ ಮಾತಾಡಕ್ಕೆ ನೈತಿಕತೆ ಇದೆಯಾ? ಇವತ್ತು ಅಂಬೇಡ್ಕರ್ ಅವರು ಹೇಳಿದ್ದು ನಾ ಅಲ್ಲ. ಆಯ್ತು, ಈಗ ನೀವು ಸಬ್ಜೆಕ್ಟ್ ಬನ್ನಿ, ಅದನ್ನ ಅದ್ರ ಬಗ್ಗೆ ಹೇಳದಾರ್ದೆ ಯಾವ್ಯಾವುದೋ ವಿಷಯವನ್ನ ಫಿನಿಶ್. ಅಧ್ಯಕ್ಷರೇ, ಯಾರೇ ಜಗತ್ತಿನ ಯಾವ ಶಕ್ತಿನೂ ನಂದೋ ಸ್ವಾಮಿ ಅನ್ನಗತ್ಯ ನಂದೋ ಸ್ವಾಮಿ ಅವರೇ ಸಾಧ್ಯಲ್ಲ. ಸ್ವಾಮಿ ಅವರು ಅಧ್ಯಕ್ಷರೇ, ಆಯ್ತು ನಂದೋ ಸ್ವಾಮಿ ಅವರೇ, ಅಧ್ಯಕ್ಷರೇ
ನಿನ್ನೆ ಘಟನೆ ಎಲ್ಲ ಮಾಧ್ಯಮಗಳು ನಿಮ್ಮ ಟ್ರ್ಯಾಕ್ ಕರೆಕ್ಟ್ ಇದೆ, ಅದೇ ಇರ್ತಿ ಬರೀ ಕನ್ಫ್ಯೂಸ್ ಆಗುದು ಬೇಡ, ಕರೆಕ್ಟ್ ಬರ್ಲಾಗ್ತದೆ. ನೀವು ಕರೆಕ್ಟ್ ಆಗಿ ನಮ್ಗೆ ಮಾರ್ಗದರ್ಶನ ಕೊಟ್ಟರೆ ನಾನೊಂದು ಪರ್ಮಿಷನ್ ಕೊಡ್ತೇನೆ. ಈಗ ನಾನು ಎಲ್ಲ ಒಂದು ಪರ್ಮಿಷನ್, ನೀವು ಪಾಕಿಸ್ತಾನದ ಪರವಾಗಿದ್ದೆ ಅವ್ರಿಗೆ ಏನೇ ಭಾಷೆ ಯೂಸ್ ಮಾಡಿ ಕೂಡ ನನ್ನ ಪರ್ಮಿಷನ್ ಇದೆ. ಧನ್ಯವಾದಗಳು ಅಧ್ಯಕ್ಷರೇ. ನಿಮ್ಮಂತವ್ರು ಎಲ್ಲೋ ಒಬ್ಬೊಬ್ಬರು ದೇಶಭಕ್ತರ ಯಾಕೆ ಎಲ್ಲಕ್ಕಿಂತ ನಮ್ ಎಲ್ಲ ನನಗಿಂತ ಜಾಸ್ತಿ ದೇಶಭಕ್ತರಲ್ಲಿದ್ದಾರೆ ಅಧ್ಯಕ್ಷರೇ. ಅಲ್ಲ ಅವ್ರು ಏನು ನೀವ್ ಯಾಕೆ ಎದ್ದು ಹೇಳ್ತೀರಿ ಅಧ್ಯಕ್ಷರೇ? ಅಲ್ಲ ಅಧ್ಯಕ್ಷ ಒಳ್ಳೇದು ಒಳ್ಳೇದು ಎಲ್ಲರೂ ಕೂಡ ದೇಶಭಕ್ತರನ್ನೇ ಜನ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಒಳ್ಳೇದನ್ನು ಹೇಳಿದಾಗ ನಾವು ನಿಮ್ಮನ್ನ ಅಭಿನಂದಿಸಬೇಕು, ಅದು ನಮ್ಮ ಧರ್ಮ. ಈಗ ನನಗೆ ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನಿಸ್ಬೇಡಿ ನೀವು ಐದರಲ್ಲಿ, ನನ್ನ ಬಿಟ್ಟು ಬಿಟ್ಟು ನನ್ನಷ್ಟೇ. ನೀವು ಬೇಗ ಮಾತಾಡಿ ಮುಗಿಸಿ ನಾವು ಈ ಒಂದು ಬಗ್ಗೆ ಮತ್ತೆ ಚರ್ಚೆ ಮಾಡುವ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಧ್ಯಕ್ಷರೇ. ಅಲ್ಲ ನಮ್ಮ ನಮ್ಮ ನಾನು ಸುಳೆ ಮಗ ಬೋಳಿ ಮಗ ಸ್ಟಾರ್ಟ್ ಮಾಡ್ತೇನೆ. ಆಯ್ತಪ್ಪ ಮಾತಾಡಿ, ದಟ್ ಇಸ್ ದ ಬೆಸ್ಟ್ ವೇ ಆಫ್ ಟಾಕಿಂಗ್. ಅದು ಮುಂಚೆಲ್ಲ ಮಾತಾಡಿದವ್ರು ಇದ್ದಾರೆ, ಮಾತಾಡಿ. ನಾನು ಹೇಳಿದ್ದು ಅವ್ರು ಬೈದಿದ್ದಕ್ಕಲ್ಲ, ಆ ಶಬ್ದಗಳನ್ನ ಸದನದಲ್ಲಿ ಬಳಸಬಾರದು ಅನ್ನೋದು ಅಷ್ಟೇ ನನ್ನ ಆಕ್ಷೇಪಣೆ. ಹೇಳಿದ್ದಾರೆ ಅಲ್ಲಿಗೆ ಜನ ಇದ್ದಾರೆ, ನಿಯಮಾವಳಿ ಪ್ರಕಾರ ಬೈಯಕ್ ಬರಲ್ಲ. ತಾವು ಅಧ್ಯಕ್ಷರೇ ಬೈಯಕ್ ಬರೋದಿಲ್ಲ. ಯಾವ ಶಬ್ದ ಅಧ್ಯಕ್ಷರೇ ಯಾವ ಶಬ್ದಗಳನ್ನ ಬಳಸಬೇಕು, ಯಾವ ಶಬ್ದಗಳನ್ನ ಬಳಸಬಾರದು ಅಂತ ಸದನ ಪಾಕಿಸ್ತಾನ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಶಬ್ದಗಳನ್ನ ಉಪಯೋಗ ಮಾಡ್ಲಿಕ್ಕೆ ತಾವ್ ಏನ್ ಇವತ್ತು ಹೇಳಿದಿರಿ? ನಿಜವಾಗಿಯೂ ನೀವೊಬ್ರು ದೇಶಭಕ್ತರ ಆಯ್ತು ನಿಮ್ಮ ಮುಂದೆ ತಗೊಂಡೋಗಿ. ಹಿಂಗ್ ಬಂದ್ರೆ ಯಾರು ಏನು ನೋಡಿದ ಅಧ್ಯಕ್ಷರೇ, ನಾವು ಎಪಿಜೆ ಕಲಾಂ ಅವ್ರನ್ನ ಗೌರವಿಸ್ತೀವಿ. ಅವ್ರನ್ನ ಈ ದೇಶದ ರಾಷ್ಟ್ರಪತಿ ಮಾಡಿದವರು ನಾವೇ ಭಾರತೀಯ ಜನತಾ ಪಾರ್ಟಿ ಅವರು ಅಧ್ಯಕ್ಷರೇ. ಇವತ್ತು ನಿಮ್ಮನ್ನ ಅಧ್ಯಕ್ಷರಾಗಿ ನಾವು ಗೌರವ ಯಾಕೆ ಇಲ್ಲಿ ಅವ್ರು ಇಲ್ಲೆಲ್ಲ ನಾವೆಲ್ಲ ಭಾರತೀಯರು, ಅವ್ರು ಬೇರೆಯವರು ಅಷ್ಟೇ ಸಬ್ಜೆಕ್ಟ್. ನಾವೆಲ್ಲರೂ ಕೂಡ ಭಾರತೀಯರು, ಭಾರತ ಒಂದು ಭಾರತೀಯರು ಒಂದು. ಹೌದು ಭಾರತ ಪಾಕಿಸ್ತಾನ ಪರವಾಗಿ ಹೊತ್ತು ಬಿಸಾಡುವ ಈಗ ಪಾಯಿಂಟ್ ಬನ್ನಿ. ಈಗ ಅವ್ರ ಬಗ್ಗೆ ಮಾತಾಡಕತ್ತೀವಿ ನಾವು, ನಾವೆಲ್ಲ ಒಟ್ಟು ಸೇರಿ ಒದ್ದು ಬಿಸಾಡಬೇಕು. ಇವತ್ತು ಕಾಂಗ್ರೆಸ್ ಇದೊಂದು ದೇಶ ವಿರೋಧಿ ಚಟುವಟಿಕೆಗೆ ಕುಮ್ಮಕ್ಕ ಕೊಡ್ತಾ ಇದ್ದಾನ ಅಂತ ನೇರವಾಗಿ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಅಧ್ಯಕ್ಷ. ಥ್ಯಾಂಕ್ ಯು. ಇವತ್ತು ಅಧ್ಯಕ್ಷರೇ ಮೊನ್ನೆ ನೀವೊಂದು ನಿರ್ಣಯ ಮಾಡಿದ್ರಿ, ನಮ್ಮ ಕರ ನಮ್ಮ. ಇವತ್ತು ಸಹ ಈ ಸದನದಲ್ಲಿ ಈ ಘಟನೆಯನ್ನ ಖಂಡಿಸಿ ಸರ್ವಾನುಮತದಿಂದ ಇನ್ನು ಮೇಲೆ ಕರ್ನಾಟಕದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಇಂತಹ ದೇಶದ್ರೋಹಿಗಳಿಗೆ ದೇಶದ ಬಗ್ಗೆ ಮಾತನಾಡುವಂತವರು ಬೇರೆ ದೇಶವನ್ನ ಜೈಕಾರ ಹಾಕೋತನ್ನು ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡು ಅದನ್ನು ಸಮರ್ಥನೆ ಮಾಡ್ಕೋವಂಥದ್ದು ಯಾವುದೇ ಸಂದರ್ಭದಲ್ಲಿ ನಾನು ಮಾನ್ಯ ಎಲ್ಲ ಶಾಸಕರು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ, ಇದು ಸಮರ್ಥನೆ ಮಾಡ್ಕೋದಲ್ಲ. ನೀವು ಹಿಂಗೆ ಸಮರ್ಥನೆ ಮಾಡ್ಕೋತ ಬಂದೇ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೂ ಅನರ್ಹರಾಗಿದ್ದೀರಿ. ರಾಜ್ಯಕ್ಕೆ ಬಿಟ್ಟು ಬಿಡಿ, 2024 ಈ ದೇಶದಲ್ಲಿ ಉಳಿದಿಲ್ಲ. ನ್ಯಾಷನಲ್ ಇಂಟ್ರೆಸ್ಟ್ ದೇಶದಲ್ಲಿ ಸ್ಟೇಟ್ ಇಂಟ್ರೆಸ್ಟ್ ಮಾತ್ರ. ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟ್ ಆಗಿ ಪಾಕಿಸ್ತಾನ ದೇಶದ ಒಂದು ಮುಖ. ಈಗ ನೋಡಿ, ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಈ ರೀತಿ ಮಾತಾಡಲು ಆಗುದಿಲ್ಲ. ನೀವು ನಿಮ್ಮ ಟಾರ್ಗೆಟ್ ಯಾರು ಯಾರು ಅಂತ ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗ್ಬೇಡಿ. ನರೇಂದ್ರ ಸ್ವಾಮಿ ಅವರು ಸಿಂಧಿಯಲ್ಲಿ ಯಾರು ಹಾಕಿದ್ರೆ ನರೇಂದ್ರ ಸ್ವಾಮಿ ಅಧ್ಯಕ್ಷರೇ, ಅವ್ರು ಕೇಳಿ ಸಿಂಧಿಯಲ್ಲಿ ಜೆಂಡಾ ಹಾರಿಸಿದ್ರು, ಪಾಕಿಸ್ತಾನ ಜೆಂಡಾ ಹಾರಿಸಿ ಪಾಕಿಸ್ತಾನ ಜೆಂಡಾ ಹಾರಿಸಿ ಅವತ್ತು ಏನ್ ಹೇಳಿದ್ರು, ಮುಸಲ್ಮಾನರು ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಎನ್ಕ್ವೈರಿ ಆಯ್ತು, ಪೊಲೀಸ್ ಕೈ ಸಿಕ್ಕಂದ್ರು. ಯಾರವರು ಗೊತ್ತಿಲ್ಲ ಬಸ್ ಕೊಡ್ರಿ ನಮ್ಗೆ, ಯಾರವ್ರು ನಿಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ಷಡ್ಯಂತ್ರ ಮಾಡೋದ್ ನೀವು, ತೋರಿಸೋದ ಮುಸಲ್ಮಾನರನ್ನ. ನಾ ಹೋರಾಟ ಮಾಡಿದ್ದೀನಿ ಅದ್ರ ಬಗ್ಗೆ. ಸಿಂಧಿಗೆ ಹಾರಿಸಿದ ಜೆಂಡ ಸಿಂಧಿಗೆ ನನಗೆ ಅರೆಸ್ಟ್ ಆಯ್ತು. ಅಲ್ಲಿ ನಾನು ಎಲ್ಲ ಹೆಸರುಗಳಿದಾವೆ, ನಾನು ಜೆಡಿಎಸ್ ಅದ್ರ ಹೋರಾಟ ಮಾಡಿದವರು. ಅವ್ರು ಯಾರು ಮಾಡಿದ್ರೆ? ನೀವು ಹೋರಾಟ ಮಾಡ್ಲಿಲ್ಲ, ನಾ ಹೋರಾಟ ಮಾಡಿನಿ ಸಿಂಧಿಗೆ. ಸಿಕ್ಕೊಂಡವ್ರು ನಿಮ್ಮವ್ರು, ನೀವೇನು ಸುಡಗಾಡ ಮಾಡಲ್ಲ ಎಂಬಿ ಪಾಳ್ರೆ. ಸಿಕ್ಕೊಂಡವ್ರು ನಿಮ್ ಬೆಂಬಲಿಗರು ಮಾಡಿದ್ದು, ಸಿಕ್ಕೊಂಡವ್ರು ನಿಮ್ ಬೆಂಬಲ ಎಕ್ಸ್ಪೋಸ್ ಆಗಿದ್ರು ನೀವು ಅಷ್ಟೇ. ಆಯ್ತು,